ಇನ್ನೊಂದು ಸರಿ ಚೆಕ್ ಮಾಡೋದ್ರೊಳಗೆ ಪಾಕಿಸ್ತಾನದಲ್ಲಿ ತಿನ್ನಕ್ಕೆ ಅನ್ನ ಇಲ್ಲದೆ ಗೋಧಿ ಹಿಟ್ಟಿಗೆ ಹೊಡೆದಾಡ್ತಿದ್ದಾರೆ, ಜನಾಕ್ರೋಶ ಇದೆ. ನಮ್ಮ ದೇಶದಲ್ಲಿ ಗರೀಬಿ ಕಲ್ಯಾಣ ಅನ್ನ ಯೋಜನೆ, ಪ್ರತಿಯೊಬ್ಬ ಬಡವನೂ ಕೂಡ ಒಂದು ಸಣ್ಣ ಸಂಕಷ್ಟಕ್ಕೂ ಒಳಗಾಗದಂತೆ ಕೋವಿಡ್ ಸಂದರ್ಭದಲ್ಲಿ ರಕ್ಷಣೆ ಮಾಡ್ಕೊಂಡು ಬಂದಿರುವಂಥ ದೇಶ ನಮ್ಮದು. ಮೋದಿಜಿಯವರು ಅಂದರೆ ಜನ ಅಷ್ಟು ಹುಚ್ಚೆದ್ದು ಕುಣಿತಾರೆ. ನೀವು ನೋಡಿರಬೇಕು, ಹುಬ್ಬಳ್ಳಿನಲ್ಲಿ, ಕಲಬುರಗಿನಲ್ಲಿ, ಯಾದಗಿರಿಯಲ್ಲಿ ಅವರು ಬಂದಾಗ ಹೇಗೆ ಪ್ರತಿಕ್ರಿಯೆ ಇತ್ತು ಅಂತ ನೀವು ಗಮನಿಸಿದ್ದೀರಿ. ಈಗ ಗಮನಿಸಿರ್ಬೇಕಾದ್ರೆ ಬಹುಶಃ ಅವ್ರ ಕೈನಲ್ಲಿ ಪಾಕಿಸ್ತಾನದ ರಿಪೋರ್ಟ್ ಇರಬೇಕು ಅಂತ ಕಾಣುತ್ತೆ. ಅವ್ರನ್ನೊಂದ್ಸರಿ ಕೇಳಿ, ಪಾಕಿಸ್ತಾನದ ರಿಪೋರ್ಟ್ ಇಟ್ಕೊಂಡು ಮಾತಾಡ್ತಾ ಇದ್ದೀರೋ ಕರ್ನಾಟಕದ್ದು ಅಂತ ನನಗನ್ಸೋದು ಡೌಟ್. ಪಾಕಿಸ್ತಾನದ ರಿಪೋರ್ಟ್ ಇಟ್ಕೊಂಡು ಮಾತಾಡ್ತಿದ್ದಂಗಿದೆ. ಪಾಕಿಸ್ತಾನದಲ್ಲಿ ಈಗ ಅಲ್ಲಿ ರೂಲಿಂಗ್ ಇರೋ ಪಾರ್ಟಿ ಹೋಗುತ್ತೆ ಅಂತ ಎಲ್ಲರೂ ಮಾತಾಡ್ತಿದ್ದಾರೆ. ಬಹುಶಃ ಅದೇ ರಿಪೋರ್ಟ್ ಇವ್ರ ಕೈಲಿ ಸಿಕ್ಕಿರಬೇಕು ಅಂತ ಅನ್ಸುತ್ತೆ. ಅವರಿಗ ಯು ಪಿನಲ್ಲಿ ಬಂದಂಗೆ, ಗುಜರಾತಲ್ಲಿ ಬಂದಂಗೆ, ಗೋವಾದಲ್ಲಿ ಬಂದಂಗೆ ಬರುತ್ತೆ. ಅವರೀಗ ಗೋವಾ ಚುನಾವಣೆಗೆ ಮುಂಚೆ ಮಾತಾಡ್ತಿದ್ರು, ಯು ಪಿ ಚುನಾವಣೆಗಿಂತ ಮಾತಾಡ್ತಿದ್ರು, ಗುಜರಾತ್ ಚುನಾವಣೆಗಿಂತ ಮುಂಚೆ ಮಾತಾಡ್ತಿದ್ರು. ರಿಸಲ್ಟ್ ಏನಾಯಿತು? ಅದೇ ಥರ ಬರುತ್ತೆ ಇಲ್ಲವೇ ಒಂದು. ಮತ್ತು ಎರಡನೇದು ನೋಡಿ, ಈ ಒಂದು ಈ ಕೆಲವು ಮನೆತನಗಳಿಗೆ ನಾವು ಹುಟ್ಟ್ರದೇ ಲೀಡರ್ ಆಗಕ್ಕೆ ಅಂತ ಅಂದ್ಕೊಂಡಿರ್ತಾರೆ. ಲೀಡರ್ ಅಂದರೆ ಜನ ಹೇಳಬೇಕು ಲೀಡ್ರು ಲೀಡ್ರು ಅಂತ. ತಾನೇ ಬೋರ್ಡ್ ಹಾಕೊಳ್ಳೋದು, ಈಗ ತನಗೆ ತಾನೇ ಭಾರತರತ್ನ ಕೊಟ್ಕೊಂಡವರು ತನಗೆ ತಾನೇ ಲೀಡ್ರು ಅಂತ ಬೋರ್ಡ್ ಹಾಕ್ಕೊಂಡು ಬಂದ್ಬಿಡ್ತಾರೆ. ಲೀಡ್ರು ಅಂತ ಬೋರ್ಡ್ ಹಾಕೊಂಡ ತಕ್ಷಣ ಜನ ಓಟ್ ಹಾಕ್ತಾರೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಹಂಗೇನು ಹಾಕಲ್ಲ. ಅದನ್ನ ಯುಪಿಲಿ ನೀವು ನೋಡಿದ್ದೀರಲ್ಲ, ಉತ್ತರ ಪ್ರದೇಶದಲ್ಲಿ ಅದೇ ಥರನೇ ಇಲ್ಲೂ ಆಗೋದು, ಏನೂ ಆಗಲ್ಲ. ಬಹುಶಃ ಅವ್ರಿಗೆ ಹೇಳಿ, ನೀವು ಸ್ಪರ್ಧೆ ಮಾಡ್ತಿರೋದು ಕರ್ನಾಟಕದಲ್ಲೋ ಪಾಕಿಸ್ತಾನದಲ್ಲೋ ಅಂತ. ಪಾಕಿಸ್ತಾನದಲ್ಲಾದರೆ ಅವ್ರು ಹೇಳಿದ್ದು ನಿಜ, ನಾನು ಒಪ್ಕೋತೀನಿ.